ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡ ಕೋರ ಬಂದಿನಿ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಇನ್ಫಾರ್ಮೇಶನ್ ಜೊತೆ. ಸ್ನೇಹಿತರೆ, ನಾನು ಇವತ್ತು ನಿಮಗೋಸ್ಕರ ತಂದಿರುವಂತ ಫ್ರಾಂಚೈಸಿ ಡೀಟೇಲ್ಸ್ ಬಂದು ದೊಡ್ಲ ಮತ್ತು ಆರೋಗ್ಯ ಏನು ಎರಡನ್ನು ಒಟ್ಟಿಗೆ ತರ್ತಿದ್ದೀನಿ ಅಂತ. ಸ್ನೇಹಿತರೆ, ಆಲ್ಮೋಸ್ಟ್ ಎರಡು ಫ್ರಾಂಚೈಸ್ ಇದು ಏನು ಇದಿದೆ ಅಲ್ಲ ಡೀಟೇಲ್ಸ್, ಎಸ್ ಡೀಟೇಲ್ಸ್ ಎರಡು ಸೇಮ್ ಆಗಿದೆ. ಅಂತ ಡಿಫ್ರೆನ್ಸ್ ಏನಿಲ್ಲ, ಬಂಡವಾಳ ಇರ್ಬೋದು, ಲಾಭ ಇರ್ಬೋದು, ಪ್ರಾಡಕ್ಟ್ಗಳಿರ್ಬೋದು, ಸೊ ಎವ್ರಿಥಿಂಗ್ ಆಲ್ಮೋಸ್ಟ್ ಸೇಮ್ ಇದೆ. ಸೊ ಅದಕ್ಕೆ ನಾನು ನಿಮಗೆ ಎರಡನ್ನು ಜೊತೆ ಜೊತೆ ಹೇಳ್ಕೊಂಡು ಹೋಗ್ತೀನಿ, ತಿಳ್ಕೊಂಬಿಡಿ ಸ್ನೇಹಿತರೆ. ಸ್ನೇಹಿತರೆ, ಮೊದಲನೇದಾಗಿ ಇಂಟ್ರೊಡಕ್ಷನ್. ದೊಡ್ಲ ಬಂದು ತೆಲಂಗಾಣದ ಹೈದರಾಬಾದಲ್ಲಿರುವಂಥ ಒಂದು ಪ್ರಾಡಕ್ಟ್. ಹೌದು ಸ್ನೇಹಿತರೆ, ಅದು ತೆಲಂಗಾಣದ ಪ್ರಾಡಕ್ಟ್. ಆಲ್ಮೋಸ್ಟ್ ತುಂಬ ಬೇರೆ ಬೇರೆ ಸಿಟೀಸ್ಗಳಲ್ಲಿ ಇವಾಗ ಕವರ್ ಆಗಿದೆ, ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಕವರ್ ಆಗಿದೆ. ಅದೇ ರೀತಿ ಆರೋಗ್ಯ ಬಂದುಬಿಟ್ಟು ತಮಿಳುನಾಡಿನ ಪ್ರಾಡಕ್ಟ್ ಸ್ನೇಹಿತರೆ. ಹೌದು, ಬಟ್ ಆರೋಗ್ಯ ಬಂದು ಹ್ಯಾಟ್ಸನ್, ಹ್ಯಾಟ್ಸನ್ ಕೇಳಿರ್ತೀರ, ಸೊ ಹ್ಯಾಟ್ಸನ್ ಕಂಪನಿಯ ಅಂಡರ್ ಬರುವಂಥ ಒಂದು ಬ್ರ್ಯಾಂಡ್ ಆಗಿದೆ ಸ್ನೇಹಿತರೆ. ಸೊ ಇವುಗಳನ್ನು ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಡೆಫಿನೆಟ್ಲಿ ಇವನ್ನ ಕಾಂಟ್ಯಾಕ್ಟ್ ಮಾಡೋದು ಹೇಗೆ ಸ್ನೇಹಿತರೆ, ನೀವು ಮೊದಲನೇದಾಗಿ ಯಾರೇ ಈ ಬ್ರ್ಯಾಂಡ್ಗಳ ಫ್ರಾಂಚೈಸಿ ತೊಗೊಬೇಕಂದ್ರೆ ಅವರ ಸೇಲ್ಸ್ ಮ್ಯಾನೇಜರನ್ನು ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ. ಹೌದು, ಆ ಕಂಪನಿಗಳ ಸೇಲ್ಸ್ ಮ್ಯಾನೇಜರ್ನ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ದೊಡ್ಲಾದನ್ನು ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ನಿಮಗೆ ಮೂರು ಆಪ್ಷನ್ ಇದೆ. ಬೆಂಗಳೂರು, ಹುಬ್ಳಿ, ತುಮಕೂರು, ಮೂರು ಕಡೆ ಅವ್ರದ್ದು ಸೇಲ್ಸ್ ಆಫೀಸ್ ಇದೆ. ಸೊ ಅವ್ರ ಡೀಟೇಲ್ಸನ್ನು ಕೊಟ್ಟಿರ್ತೀನಿ. ಸೊ ಎವ್ರಿಥಿಂಗ್ ನಾ ಡೀಟೇಲ್ಸನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಏನು ವಿಡಿಯೋ ಟೈಟಲ್ ಇದೆಯಲ್ಲ, ಟೈಟಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತೆ. ಸೊ ಅದರೊಳಗಡೆ ಎಲ್ಲ ಡೀಟೇಲ್ಸ್ ಇರುತ್ತೆ, ಪ್ಲಸ್ ಫಸ್ಟ್ ಕಮೆಂಟಲ್ಲಿ ಕೂಡ ನಾನು ಅದನ್ನು ಪಿನ್ ಮಾಡಿರ್ತೀನಿ. ಸೊ ಸ್ನೇಹಿತರೆ, ಇದನ್ನು ದೊಡ್ಲಾದನ್ನ ನೀವು ಬೆಂಗಳೂರು, ಹುಬ್ಳಿ, ತುಮಕೂರು ಸೇಲ್ಸ್ ಆಫೀಸ್ ಮೂಲಕ ನೀವು ಅವರ ಸೇಲ್ಸ್ ಮ್ಯಾನೇಜರ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು, ಸೊ ನಾನು ನಿಮ್ಮ ಫ್ರಾಂಚೈಸಿನ ತೊಗೊಳ್ಬೇಕಂತಿದ್ದೀನಿ ಅಂತ ತಿಳಿಸ್ಬೇಕಾಗತ್ತೆ. ಇನ್ನು ಆರೋಗ್ಯದವ್ರು ಬಂದುಬಿಟ್ಟು ಅವ್ರದೇ ಒಂದು ವೆಬ್ಸೈಟ್ ಇದೆ ತಮಿಳ್ನಾಡಿಗೆ ರಿಲೇಟೆಡ್. ಸೊ ಅವರ ವೆಬ್ಸೈಟಿಂದ ನಂಬರ್ನ ಕೊಟ್ಟಿದ್ದೀನಿ. ಸೊ ಅವರ ಒಂದು ನಂಬರ್ ಇದೆ, ಸೊ ಅದನ್ನು ಕಾಂಟ್ಯಾಕ್ಟ್ ಮಾಡೋದ್ರ ಮೂಲಕ ನೀವು ಅವ್ರನ್ನ ತಿಳ್ಕೊಬೋದು ಸ್ನೇಹಿತರೆ. ನೀವು ಅವರ ಕಾಲ್ ಮಾಡ್ತಿದ್ದಂಗೆ ನಿಮ್ಮ ಲೋಕಲ್ ಸೇಲ್ಸ್ ಮ್ಯಾನೇಜರ್ ನಿಮ್ಮನ್ನು ಭೇಟಿ ಆಗ್ತಾರೆ, ಇಲ್ಲ ಫೋನ್ ಮೂಲಕ ಕಾಂಟ್ಯಾಕ್ಟ್ ಮಾಡ್ತಾರೆ, ನಿಮ್ಮ ಏರಿಯಾ ಬಗ್ಗೆ ತಿಳ್ಕೊತಾರೆ, ನಿಮ್ಮ ಶಾಪ್ ಎಲ್ಲಿ ಮಾಡಬೇಕು ಅಂತಿದ್ದೀರಾ ಅಥವಾ ಆಲ್ರೆಡಿ ಮಾಡಿದ್ದಿದ್ದು ಅದ್ರ ಬಗ್ಗೆ ತಿಳ್ಕೊತಾರೆ. ನಿಮ್ಮ ಏರಿಯಾವನ್ನು ಒಂದು ಒಂದು ಇದಿರುತ್ತೆ, ಅವರು ಸರ್ವೆ ಮಾಡಿಬಿಟ್ಟು ಎಷ್ಟು ಮಾಡ್ಬೋದು, ಯಾವ ರೀತಿ ಮಾಡ್ಬೋದು, ಎಷ್ಟು ಬಂಡವಾಳ ಹೂಡಿಕೆ ಮಾಡಬೇಕಾಗುತ್ತೆ, ಯಾವ ರೀತಿ ಅಗ್ರಿಮೆಂಟ್ ಮಾಡಬೇಕಾಗುತ್ತೆ. ಅಫ್ಕೋರ್ಸ್ ನಾನು ನಿಮಗೆಲ್ಲ ಡೀಟೇಲ್ಸ್ ಕೊಡ್ತೀನಿ, ಆದರೂ ಕೂಡ ಹೆಚ್ಚಿನ ಡೀಟೇಲ್ಸನ್ನು ನಿಮಗೆ ಅವರು ತಿಳಿಸ್ಕೊಡ್ತಾರೆ ಸ್ನೇಹಿತರೆ. ಹಾಗೆ ಹೇಗೆ ಅಗ್ರಿಮೆಂಟ್ಗಳು ರೆಡಿ ಆಗುತ್ತೆ, ಸೊ ಎವ್ರಿಥಿಂಗನ್ನು ಅವರು ನಿಮಗೆ ತಿಳಿಸ್ಕೊಡ್ತಾರೆ. ಆ ನಂತರ ನೀವು ಮುಂದುವರಿಬೋದು ಸ್ನೇಹಿತರೆ. ಸ್ನೇಹಿತರೆ, ಯಾವಾಗ ಸೇಲ್ಸ್ ಮ್ಯಾನೇಜರ್ ನಿಮ್ಮನ್ನು ಭೇಟಿ ಆಗ್ತಾರೆ, ಅವರು ಇದನ್ನು ಕೂಡ ಚೆಕ್ ಮಾಡ್ತಾರೆ, ನಿಮ್ಮ ಡಿಸ್ಟೆನ್ಸ್ ಸರಿಯಾಗಿದೆಯಾ, ಅವರು ಇನ್ನೊಂದು ಫ್ರಾಂಚೈಸಿಯಿಂದ ನಿಮ್ಮ ಫ್ರಾಂಚೈಸಿ ಡಿಸ್ಟೆನ್ಸ್ ಕರೆಕ್ಟ್ ಆಗಿದೆಯಾ ಅನ್ನೋದನ್ನು ಚೆಕ್ ಮಾಡ್ತಾರೆ. ಚೆಕ್ ಮಾಡಿಬಿಟ್ಟು ಓಕೆ ಅಂತಿದ್ದಂಗೆ ನೀವು ಶಾಪನ್ನು ರೆಡಿ ಮಾಡಬೇಕಾಗುತ್ತೆ, ಜೊತೆ ಜೊತೆಯಲ್ಲಿ ಕಂಪ್ನಿಯ ಜೊತೆ ಒಂದು ಅಗ್ರಿಮೆಂಟನ್ನು ಮಾಡ್ಕೊಬೇಕಾಗುತ್ತೆ ಸ್ನೇಹಿತರೆ. ನಾನು ಮುಂಚೆನೇ ಹೇಳ್ದಲ್ಲ, ಒಂದು ಡಿಪಾಸಿಟ್ ಇರುತ್ತೆ, ಸೊ ಡಿಪಾಸಿಟನ್ನು ರೆಡಿ ಮಾಡಿ ಕೊಡಬೇಕಾಗುತ್ತೆ, ಹಾಗೆ ಒಂದು ಅಗ್ರಿಮೆಂಟ್ ರೆಡಿ ಮಾಡ್ಕೋಬೇಕಾಗುತ್ತೆ. ಸೊ ಯಾವ ಪ್ರಾಡಕ್ಟ್ಗಳಲ್ಲಿ ಯಾವ್ಯಾವ ಪ್ರಾಡಕ್ಟ್ಗಳನ್ನು ತೊಗೊತಾ ಇದ್ದಾರೆ, ಎಷ್ಟು ಮಾರ್ಜಿನ್ಗಳನ್ನು ಅವ್ರ ಹತ್ರ ಇದು ಮಾಡ್ತಾ ಇದ್ದಾರೆ ಅಂತ, ಪ್ರಾಫಿಟ್ ಮಾರ್ಜಿನ್ ಇದೆಯಲ್ಲ, ಸೊ ಪ್ರಾಫಿಟ್ ಮಾರ್ಜಿನ್ ಎವ್ರಿಥಿಂಗ್, ಸೊ ಎಲ್ಲವನ್ನು ಇದು ಮಾಡ್ಕೊಬೇಕಾಗುತ್ತೆ, ರಿಟರ್ನ್ಸ್ಗಳನ್ನು ಏನಾದರೂ ಇದ್ರೆ ಕೊಡೋದಿದ್ರೆ, ಸೊ ಎವ್ರಿಥಿಂಗ್ ಎಲ್ಲ ರೀತಿಯ ಒಂದು ಅಗ್ರಿಮೆಂಟನ್ನು ರೆಡಿ ಮಾಡ್ಕೊಬೇಕಾಗುತ್ತೆ. ಯಾವಾಗ ಅಗ್ರಿಮೆಂಟ್ ಆಯಿತು, ಸೊ ಅದರ ನಂತರ ನಿಮ್ಮ ಯಾವಾಗ ಶಾಪ್ ರೆಡಿ ಆಯಿತು, ಆ ನಂತರ ನಿಮಗೆ ಪ್ರಾಡಕ್ಟ್ಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ ಸ್ನೇಹಿತರೆ. ಸ್ನೇಹಿತರೆ, ನೆಕ್ಸ್ಟ್ ಬಂದುಬಿಟ್ಟು ಪ್ರಾಡಕ್ಟ್ಗಳು. ಸ್ನೇಹಿತರೆ, ಈಗ ದೊಡ್ಲಾ ಅಥವಾ ಇದಿರ್ಬೋದು, ಸೊ ಎರಡರಲ್ಲೂ ಮಿಲ್ಕ್, ಕರ್ಡ್, ಗೀ, ಬಟರ್, ಪನ್ನೀರ್, ಫ್ಲೇವರ್ಡ್ ಮಿಲ್ಕ್ ಇರ್ಬೋದು, ಬಟರ್ ಮಿಲ್ಕ್, ಐಸ್ ಕ್ರೀಮ್ ಮತ್ತು ಸ್ವೀಟ್ಸ್, ಸೊ ಇದು ಎರಡು ಕಡೆ ಇದೆ, ಈ ಬ್ರ್ಯಾಂಡಲ್ಲಿರ್ಬೋದು, ದೊಡ್ಲಾದಲ್ಲಿರ್ಬೋದು, ಆರೋಗ್ಯದಲ್ಲಿರ್ಬೋದು. ಸೊ ಬಟ್ ಆರೋಗ್ಯದಲ್ಲಿ ಏನಿದೆ ಗೊತ್ತಾ, ಆರೋಗ್ಯದಲ್ಲಿ ಹ್ಯಾಟ್ಸನ್ ಬ್ರ್ಯಾಂಡ್ ಜೊತೆ ಹ್ಯಾಟ್ಸನ್ ಬ್ರ್ಯಾಂಡ್ನ ಅಂಡರಲ್ಲಿ ಬರುವಂಥದ್ದು ಆರೋಗ್ಯ ಸ್ನೇಹಿತರೆ. ಸೊ ಆದ್ದರಿಂದ ನೀವು ಹ್ಯಾಟ್ಸನ್ ಪ್ರಾಡಕ್ಟ್ಗಳನ್ನು ಕೂಡ ಆರೋಗ್ಯ ಬ್ರ್ಯಾಂಡ್ ಜೊತೆ ಸೇಲ್ ಮಾಡ್ಬೋದು. ಅಷ್ಟೇ ಅಲ್ಲದೆ ಹ್ಯಾಟ್ಸನ್ ಇದೆಲ್ಲ, ಹ್ಯಾಟ್ಸನ್ದು ಅರುಣ್ ಐಸ್ ಕ್ರೀಮ್, ಹ್ಯಾಟ್ಸನ್, ಐಬ್ಯಾಕೋ, ಇವೆಲ್ಲವೂ ಕೂಡ ಹ್ಯಾಟ್ಸನ್ ಅಂಡರ್ ಬರುತ್ತೆ. ಹೌದು, ಇವೆಲ್ಲವನ್ನು ಹ್ಯಾಟ್ಸನ್ ಪರ್ಚೇಸ್ ಮಾಡಿದೆ. ಸೊ ಆದ್ದರಿಂದ ಕೆಲವೊಂದು ಸಮಯದಲ್ಲಿ ನೀವು ಹೆಚ್ಚಿನ ಸ್ವಲ್ಪ ಇದು ಕೊಟ್ಬಿಟ್ಟು ಅಡ್ವಾನ್ಸ್ಗಳನ್ನು ಕೊಟ್ಬಿಟ್ಟು ಈ ಪ್ರಾಡಕ್ಟ್ಗಳನ್ನು ಕೂಡ ನಿಮ್ಮ ಇದರಲ್ಲಿ ನಿಮ್ಮ ಸೇಮ್ ಏನು ಡೀಲರ್ಶಿಪ್ ತೊಗೊಂಡಿರ್ತಾರೆ, ಫ್ರಾಂಚೈಸಿ ತೊಗೊಂಡಿರ್ತಾರ, ಅದೇ ಸೇಮ್ ಫ್ರಾಂಚೈಸಿಯಲ್ಲಿ ಸೇಲ್ ಮಾಡ್ಬೋದು ಸ್ನೇಹಿತರೆ. ಸ್ನೇಹಿತರೆ, ನೆಕ್ಸ್ಟ್ ಬಂದುಬಿಟ್ಟು ಬಂಡವಾಳ, ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕು. ಸ್ನೇಹಿತರೆ, ನೀವು ಇದಕ್ಕೆ ಮೇನ್ ಆಗಿ ಬಂಡವಾಳ ಬರುವಂಥದ್ದು ಬ್ರ್ಯಾಂಡ್ ಡಿಪಾಸಿಟ್. ಹೌದು ಸ್ನೇಹಿತರೆ, ಪ್ರತಿಯೊಂದು ಬ್ರ್ಯಾಂಡ್ಗೂ ಅವ್ರದೇ ಆದಂಥ ಡಿಪಾಸಿಟ್ ಕೊಡಬೇಕು. ಇದು ರಿಫಂಡೆಬಲ್ ಆಗಿರುತ್ತೆ ವಿತ್ ಇಂಟ್ರೆಸ್ಟ್. ಕೆಲವೊಬ್ರು ವಿತ್ ಇಂಟ್ರೆಸ್ಟ್ ಕೊಡ್ತಾರೆ, ಕೆಲವೊಬ್ರು ಇಂಟ್ರೆಸ್ಟ್ ಕೊಡಲ್ಲ, ಬಿಡಲ್ಲ, ಅದು ಬಿಟ್ಬಿಡಲ್ಲ. ಬಟ್ ಬ್ರ್ಯಾಂಡ್ ಡಿಪಾಸಿಟನ್ನು ಕೊಡಲೇಬೇಕು. ಬಟ್ ಈ ಬ್ರ್ಯಾಂಡ್ ಡಿಪಾಸಿಟ್ ಏರಿಯಾ ವೈಸ್ ಬೇರೆ ಬೇರೆ ಆಗಿರುತ್ತೆ, ಬೋತ್ ಇವ್ರದ್ದು ಎರಡರದ್ದು ಕೂಡ ಏರಿಯಾ ವೈಸ್ ಬೇರೆ ಬೇರೆ ರೇಟ್ ಇರುತ್ತೆ. ಆದರೂ ಕೂಡ ಜನರಲ್ ಆಗಿ ಹೇಳ್ಬೇಕಂದ್ರೆ 50,000 ರಿಂದ 1 ಲಕ್ಷದವರೆಗೆ ಬ್ರ್ಯಾಂಡ್ ಡಿಪಾಸಿಟ್ ಇರುತ್ತೆ ಸ್ನೇಹಿತರೆ. ಬಟ್ ಇದನ್ನು ನಿಮಗೆ ಕಾಲಾಂತರದಲ್ಲಿ ಯಾವಾಗ ನೀವು ಅದನ್ನು ಇದು ಮಾಡ್ತಿರಲ್ಲ, ಕ್ವಿಟ್ ಮಾಡ್ತಿರೋ, ಒಂದು ವೇಳೆ ಇದನ್ನು ವಾಪಸ್ ಕೊಡಬೇಕು ಅಂದರೆ, ಫ್ರಾಂಚೈಸಿ ಬಿಡ್ತಿದ್ರೆ ಅಂದರೆ, ಈ ಡಿಪಾಸಿಟ್ ನಿಮಗೆ
ರೀಪೇ ಆಗುತ್ತೆ ಸ್ನೇಹಿತರೆ. ಸ್ನೇಹಿತರೆ ನೆಕ್ಸ್ಟ್ ಬಂದ್ಬಿಟ್ಟು ಶಾಪ್ ಇಂಟೀರಿಯರ್. ಹೌದು, ನಾನು ಓನ್ಲಿ ಶಾಪ್ ಇಂಟೀರಿಯರ್ ಹೇಳ್ತಾ ಇದ್ದೀನಿ, ಶಾಪ್ನ ಅಡ್ವಾನ್ಸ್ ಹೇಳ್ತಾ ಇಲ್ಲ. ನೆನಪಿರಲಿ, ಶಾಪ್ಗೆ ಒಂದು ಎಲ್ಲೋ ಹೋದ ವೇಳೆ ನೀವು ರೆಂಟ್ಗೆ ತೊಗೊಳ್ತಾ ಇದ್ರೆ, ಸೊ ಅವಾಗ ಅದಕ್ಕೆ ನೀವು ಅಡ್ವಾನ್ಸ್ ಕೊಡಬೇಕು. ಸೊ ನಾನು ಅದನ್ನು ಡಿಪಾಸಿಟ್ ಕೊಡಬೇಕು. ಸೊ ಡಿಪಾಸಿಟ್ ಬಗ್ಗೆ ಹೇಳ್ತಾ ಇಲ್ಲ, ಸೊ ಓನ್ಲಿ ಶಾಪ್ ಇಂಟೀರಿಯರ್ ಬಗ್ಗೆ ಹೇಳ್ತಾ ಇದ್ದೀನಿ. ಒಂದು ಶಾಪ್ ಇಂಟೀರಿಯರ್ ಮಾಡಬೇಕು, ಶೆಲ್ಫ್ಸ್ ಮಾಡಬೇಕು, ಕಂಪನಿ ಕಡೆಯಿಂದ ನಿಮಗೆ ಕೊಡ್ತಾರೆ ಬ್ರೋಷರ್ಸ್ ಕೊಡ್ತಾರೆ, ಸೊ ಈ ರೀತಿ ಶೆಲ್ಫ್ಗಳನ್ನು ರೆಡಿ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಆ ರೀತಿ ರೆಡಿ ಮಾಡಬೇಕಾಗುತ್ತೆ. ಅದಕ್ಕೆ ನಿಮಗೆ ಹತ್ತಿರ 80,000, 50 to 80,000 ರುಪೀಸ್ ಖರ್ಚಾಗುತ್ತೆ ಸ್ನೇಹಿತರೆ. ಸೊ ಇದರ ನಂತರ ನೆಕ್ಸ್ಟ್ ಬರುವಂಥದ್ದು ಒಂದು ಫ್ರೀಜರ್ ಬೇಕಾಗುತ್ತೆ, ಹಾಗೆ ಒಂದು ಡಿಸ್ಪ್ಲೇ ಫ್ರಿಡ್ಜ್. ನೆನಪಿರಲಿ, ಫ್ರೀಜರ್ಗೆ ನಿಮಗೆ ಒಂದು 20,000 ಖರ್ಚಾಗುತ್ತೆ, ಹಾಗೂ ಡಿಸ್ಪ್ಲೇ ಫ್ರಿಡ್ಜ್ಗೆ ನಿಮಗೆ ಅರೌಂಡ್ 15,000 ರುಪೀಸ್ ಖರ್ಚಾಗುತ್ತೆ ಸ್ನೇಹಿತರೆ. ಸೊ ಕೊನೆಯದಾಗಿ ಬೇಕಾಗಿರೋದು ಒಂದು ವೆಹಿಕಲ್ ನಿಮ್ಮ ಹತ್ರ ಇರುತ್ತೆ ಅನ್ಕೊಂತೀನಿ. ಸೊ ವೆಹಿಕಲ್ ಮತ್ತು ಶಾಪ್ನ ಡಿಪಾಸಿಟ್ ಏನಿದೆ ನಾನು ಅದನ್ನು ಆ್ಯಡ್ ಮಾಡ್ತಿಲ್ಲ ಸ್ನೇಹಿತರೆ. ಸೊ ಸ್ನೇಹಿತರೆ ಓವರ್ಆಲ್ ಆಗಿ ಹೇಳಬೇಕಂದ್ರೆ 170,000 2,00,000 ಬಂಡವಾಳ ಬೇಕಾಗುತ್ತೆ ಸ್ನೇಹಿತರೆ. ಆದರೆ ಇದರಲ್ಲಿ ನಿಮ್ಮ ವೆಹಿಕಲ್ ಏನು ಒಂದು ವೇಳೆ ಇಲ್ಲ ಅಂದ್ರೂ ಅದನ್ನು ತೊಗೊಳ್ಬೇಕಾಗುತ್ತೆ. ವೆಹಿಕಲ್ ಅಂದರೆ ದೊಡ್ಡ ವೆಹಿಕಲ್ ಅಲ್ಲ, ಒಂದು ಸ್ಕೂಟರ್ ಕೂಡ, ಒಂದು ಮಾಮೂಲಿ ಸ್ಕೂಟರ್ ಇದ್ರೂ ಸಾಕಾಗುತ್ತೆ. ಸೊ ಅದನ್ನು ಕೂಡ ನಾನು ಇದರಲ್ಲಿ ಆ್ಯಡ್ ಮಾಡಿಲ್ಲ ಸ್ನೇಹಿತರೆ. ಅಂದರೆ ನೆಕ್ಸ್ಟ್ ಬಂದುಬಿಟ್ಟು ಪ್ರಾಡಕ್ಟನ್ನು ನೀವೇ ತೊಗೊಂಬರ್ಬೇಕಾ ಅಥವಾ ಪ್ರಾಡಕ್ಟನ್ನು ಅವರು ನಿಮಗೆ ತಂದು ಕೊಡ್ತಾರಾ ಸ್ನೇಹಿತರೆ? ಇದು ನೀವು ಎಲ್ಲಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಸಿಟೀಸ್ಗಳಲ್ಲಿದ್ದೀರಾ, ಬೆಂಗಳೂರಲ್ಲಿದ್ದೀರಾ, ತುಮಕೂರಲ್ಲಿದ್ದೀರಾ, ಹುಬ್ಬಳ್ಳಿಲಿದ್ದೀರಾ, ಧಾರವಾಡದಲ್ಲಿದ್ದೀರಾ. ಸೊ ಈ ಥರ ಇದ್ದಾಗ ನಿಮಗೆ ಪ್ರಾಡಕ್ಟ್ಗಳು ನಿಮ್ಮ ಡೋರ್ ಇದಕ್ಕೆ ಬಂದ್ಬಿಡುತ್ತೆ, ಆ ಥರದಲ್ಲೇ ತಂದು ಕೊಡ್ತಾರೆ. ಅವ್ರದ್ದು ವೆಹಿಕಲ್ಸ್ಗಳಿರುತ್ತೆ, ಅವರು ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡು ಹೋಗ್ತಾರೆ. ಬಟ್ ಸ್ವಲ್ಪ ದೂರ ದೂರದ ಊರಲ್ಲಿದ್ದರೆ ನಿಮಗೆ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಲಾಗುತ್ತೆ. ಅವರು ತುಂಬ ಕಡೆ ಇದಿರುತ್ತಲ್ವಾ, ಸೊ ಒಂದಿಷ್ಟು ಹಳ್ಳಿಗಳು, ಒಂದಿಷ್ಟು ಊರುಗಳನ್ನು ಸೇರಿಬಿಟ್ಟು ಒಂದು ಕಡೆ ಇದು ಮಾಡ್ತಾರೆ, ಒಂದು ಕೌಂಟರ್ ಥರ ಮಾಡ್ತಾರೆ. ಸೊ ನೀವು ಅಲ್ಲಿ ಹೋಗ್ಬಿಟ್ಟು ಪ್ರಾಡಕ್ಟ್ಗಳನ್ನು ಕಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಹೇಳಿದ್ದು, ಅವರು ಎಕ್ಸಿಕ್ಯೂಟಿವ್ ಏನು ಸೇಲ್ಸ್ ಎಕ್ಸಿಕ್ಯೂಟಿವ್ ಅವ್ರು ಬರ್ತಾರಲ್ಲ, ಮ್ಯಾನೇಜರ್ ಬರ್ತಾರೆ. ಸೊ ಅವ್ರ ಹತ್ರ ಮಾತಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಿಮಗೆ ಹತ್ತಿರದಲ್ಲಿ ಎಲ್ಲಿ ಕೌಂಟರ್ ಇದೆ ಅಥವಾ ನಿಮ್ಮ ಊರಲ್ಲಿ ಸಪ್ಲೈ ಇದೆಯಾ ಇಲ್ಲ ಅಂತ ಸ್ನೇಹಿತರೆ. ಸ್ನೇಹಿತರೆ ನೆಕ್ಸ್ಟ್ ಬಂದ್ಬಿಟ್ಟು ಪ್ರಾಫಿಟ್. ಹೌದು ಸ್ನೇಹಿತರೆ, ನಾನು ಏನು ಹೇಳಿ, ಎರಡು ಬ್ರ್ಯಾಂಡ್ ಹೇಳ್ತೀನಿ, ಎರಡು ಬ್ರ್ಯಾಂಡ್ ಆಲ್ಮೋಸ್ಟ್ ಸೇಮ್ ಇದೆ, ಸೇಮ್ ಬಂಡವಾಳ, ಸೇಮ್ ಪ್ರಾಫಿಟ್ ಇದೆ. ಪ್ರಾಫಿಟ್ ಕೂಡ ಅಷ್ಟೇ, 1-2% ಹೆಚ್ಚು ಇರ್ಬೋದು, ಹೆಚ್ಚು ಕಮ್ಮಿ ಇರ್ಬೋದು, ಅದು ಬಿಟ್ಟರೆ ಆಲ್ಮೋಸ್ಟ್ ಸೇಮ್. ಅದಕ್ಕೋಸ್ಕರ ಒಂದು ಓವರ್ಆಲ್ ಆಗಿ ನಿಮಗೆ ಪರ್ಸೆಂಟೇಜನ್ನು ಹೇಳ್ಬಿಡ್ತೀನಿ ಸ್ನೇಹಿತರೆ. ಸೊ ಸ್ನೇಹಿತರೆ, ಮೊದಲೇದಾಗಿ ಮಿಲ್ಕ್. ಮಿಲ್ಕಿಗೆ ಎಷ್ಟಿದೆ ಪ್ರಾಫಿಟ್ ಸ್ನೇಹಿತರೆ? ಮಿಲ್ಕ್ ಪ್ರಾಫಿಟ್ ಬಂದು 10% ಸ್ನೇಹಿತರೆ. ನೆಕ್ಸ್ಟ್ ಬಂದ್ಬಿಟ್ಟು ಮಿಲ್ಕ್ ಪ್ರಾಡಕ್ಟ್ಗಳು, ಕರ್ಡ್ ಇರ್ಬೋದು, ಬಟರ್ ಮಿಲ್ಕ್, ಬೆಣ್ಣೆ ಇದೆಲ್ಲ ಇರುತ್ತಲ್ಲ, ಸೊ ಇದಕ್ಕೆ ಎಷ್ಟಿದೆ ಸ್ನೇಹಿತರೆ? ಇದಕ್ಕೆ ನಿಮಗೆ 15%-18% ಮಾರ್ಜಿನ್ ಸಿಗುತ್ತೆ ಸ್ನೇಹಿತರೆ. ಸೊ ಅದರ ನೆಕ್ಸ್ಟ್ ಬಂದ್ಬಿಟ್ಟು ಐಸ್ ಕ್ರೀಮ್ ಮತ್ತು ಸ್ವೀಟ್ಸ್, ಇದಕ್ಕೆ ಎಷ್ಟು ಪ್ರಾಫಿಟ್ ಇದೆ ಸ್ನೇಹಿತರೆ? ಐಸ್ ಕ್ರೀಮ್ ಮತ್ತು ಸ್ವೀಟ್ಸ್ಗೆ ನಿಮಗೆ 20-25% ಲಾಭ ಇದೆ ಸ್ನೇಹಿತರೆ. ಸೊ ಇದನ್ನು ನಾನು ನಿಮಗೆ ಕನ್ವರ್ಟ್ ಮಾಡಿ ಹೇಳಬೇಕಾದ್ರೆ, 1 ಲೀಟರ್ ಹಾಲನ್ನು ನೀವು ಸೇಲ್ ಮಾಡಿದ್ರೆ ನಿಮ್ಗೆ ಹತ್ತಿರ 4 ರುಪೀಸ್, ಅರೌಂಡ್ 4 ರುಪೀಸ್ ಲಾಭ ಸಿಗುತ್ತೆ. ಅದೇ ಮಿಲ್ಕ್ ಪ್ರಾಡಕ್ಟ್ಗಳನ್ನು ಸೇಲ್ ಮಾಡಿದಾಗ, ಕರ್ಡ್ ಇರ್ಬೋದು, ಅದು ಇದನ್ನು ಸೇಲ್ ಮಾಡಿದಾಗ, ನಿಮಗೆ ಕರ್ಡ್ ಅಥವಾ ಬೆಣ್ಣೆ ಇರ್ಬೋದು, ತುಪ್ಪ ಇರ್ಬೋದು, ಇವುಗಳನ್ನು ಸೇಲ್ ಮಾಡಿದಾಗ 100 ರೂಪಾಯಿ ಪ್ರಾಡಕ್ಟನ್ನು ಸೇಲ್ ಮಾಡಿದ್ರೆ ನಿಮ್ಗೆ ಹತ್ತಿರ 10-15 ರೂಪಾಯಿ ಲಾಭ ಸಿಗುತ್ತೆ ಸ್ನೇಹಿತರೆ. ಅದೇ ನೀವು ಒಂದು ವೇಳೆ ಸ್ವೀಟ್ಸ್ ಮತ್ತು ಐಸ್ ಕ್ರೀಮನ್ನು ಅದೇ 100 ರುಪೀಸ್ದು ಸೇಲ್ ಮಾಡಿದ್ರೆ 20-25 ರುಪೀಸ್ ಲಾಭ ಸಿಗುತ್ತೆ ಸ್ನೇಹಿತರೆ. ಸ್ನೇಹಿತರೆ, ನೀವು ಯಾರಾದರೂ ಇದನ್ನು ಮಾಡಬೇಕಂತಿದ್ರೆ ಡೆಫಿನೆಟ್ಲಿ ಆಗಿ ಮಾಡಿ, ಆದಷ್ಟು ಬೇಗ ಮಾಡಿ. ಯಾಕಂತಂದರೆ ಈ ಮಿಲ್ಕ್ ಪ್ರಾಡಕ್ಟ್ಗಳಿದೆಯಲ್ಲ, ಇವು ಯಾವತ್ತೂ ಬೇಡಿಕೆ ಕಮ್ಮಿ ಆಗೋದಿಲ್ಲ. ಲಾಕ್ಡೌನ್ ಇರಲಿ, ಕೊರೋನಾ ಇರಲಿ, ಏನೇ ಇರಲಿ, ಇವುಗಳಿಗೆ ಬೇಡಿಕೆ ಕಮ್ಮಿ ಆಗಲ್ಲ. ಈವನ್ ಲಾಕ್ಡೌನ್ ಕೂಡ ಆಗಲ್ಲ, ಯಾವುದೇ ರೀತಿ ತೊಂದರೆ ಇಲ್ಲ. ಸೇಲ್ಸ್ ಕೂಡ ಚೆನ್ನಾಗಿದೆ, ಲಾಭ ಕೂಡ ಚೆನ್ನಾಗಿರುತ್ತೆ, ಪ್ಲಸ್ ಕಂಪನಿಗಳಿರ್ತಾರಲ್ಲ ತುಂಬ ಹೆಲ್ಪ್ ಮಾಡ್ತಾರೆ. ಸೊ ಆದ್ದರಿಂದ ನೀವು ಇದನ್ನು ಮಾಡಬಹುದು, ಉತ್ತಮವಾದ ಬಿಸ್ನೆಸ್ಸನ್ನು ನಡೆಸಿ ಹಣ ಗಳಿಸಿ ಮುಂದೆ ಬರಬಹುದು ಸ್ನೇಹಿತರೆ. ಸೊ ಇಂಥ ಒಂದು ಇಂಥ ಉತ್ತಮವಾದ ವಿಚಾರ ನಿಮಗೆ ತಂದಿದ್ದಕ್ಕೆ, ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಆದರೆ ನಿಮಗೆ ನಿಜವಾಗ್ಲೂ ನನ್ನ ಕಂಟೆಂಟ್ಗಳು ಇಷ್ಟ ಆಗ್ತಾ ಇದ್ರೆ, ನನ್ನ ಮುಂದೆನೂ ನನ್ನ ವಿಡಿಯೋಗಳನ್ನು ನೋಡ್ತೀರಾ, ವಿಡಿಯೋಗಳನ್ನು ಶೇರ್ ಮಾಡ್ತೀರಾ, ಹಾಗೆ ಲೈಕ್ ಮಾಡ್ತೀರಾ, ಕಮೆಂಟ್ ಸೆಕ್ಷನಲ್ಲಿ ಬಂದು ಒಂದು ಕಮೆಂಟ್ ಮಾಡ್ತೀರಾ, ಸೊ ಈ ಥರ ನನ್ನ ಜೊತೆ ಒಂದು ಇದನ್ನು ಕನೆಕ್ಷನನ್ನು ಇಟ್ಕೊತೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅದು ಬಿಟ್ಬಿಟ್ಟು ಕೇವಲ ಕನ್ನಡಿಗರೇ ಕನ್ನಡಿಗರನ್ನ ಬೆಳೆಸ್ಬೇಕು ಅಂತ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಸಬ್ಸ್ಕ್ರೈಬ್ ಮಾಡೋಕೆ ಹೋಗ್ಬೇಡಿ. ನಿಜವಾಗ್ಲೂ ಕನ್ನಡಿಗರೇ ಕನ್ನಡಿಗರನ್ನ ಬೆಳೆಸ್ಬೇಕು ಅನ್ನೋ ಮನಸ್ಸಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ, ಬೆಂಬಲಿಸಿ ಸ್ನೇಹಿತರೆ. ನಮಸ್ಕಾರ.